ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಭಾವನ ಸೌದತ್ತಿ ಗ್ರಾಮದಲ್ಲಿ ಕೊರೋನಾ ಸ್ಫೋಟಗೊಂಡಿದೆ. 10 ವಿದ್ಯಾರ್ಥಿ ಹಾಗೂ 6 ಖಾಸಗಿ ಬ್ಯಾಂಕ್ ಸಿಬ್ಬಂದಿಗೆ ಸೋಂಕು ದೃಢಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರಲ್ಲೂ ಆತಂಕ ಮನೆ ಮಾಡಿದೆ. ವರ್ಷಕ್ಕೊಮ್ಮೆ ನಡೆಯುವ ಗ್ರಾಮ ದೇವತೆಯ ಜಾತ್ರೆಯನ್ನ ರದ್ದು ಮಾಡಲಾಗಿದೆ. ಒಂದು ವಾರದ ಹಿಂದಷ್ಟೇ ಗ್ರಾಮದಲ್ಲಿ 24 ಕೊರೋನಾ ಪಾಸಿಟಿವ್ ಪ್ರಕರಣ ಬೆಳಕಿಗೆ ಬಂದಿದ್ವು. ಇದರ ಮಧ್ಯೆ ಇದೀಗ ಒಂದೇ ದಿನದಲ್ಲಿ 16 ಕೊರೋನಾ ಪ್ರಕರಣಗಳು ಪತ್ತೆಯಾಗಿವೆ. ಮಹಾರಾಷ್ಟ್ರದಿಂದ ಬಂದ ಒಂದೇ ಕುಟುಂಬದ 5ರಿಗೆ ಪಾಸಿಟಿವ್ ಪತ್ತೆಯಾಗಿತ್ತು. ಬಳಿಕ ಗ್ರಾಮದ 1000ಕ್ಕೂ ಹೆಚ್ಚು ಜನರ ಗಂಟಲು ದ್ರವ ಪರೀಕ್ಷೆ ಮಾಡಲಾಗಿತ್ತು. ಇದೀಗ ಶಾಲಾ ಮಕ್ಕಳಲ್ಲಿಯೂ ಸೋಂಕು ಪತ್ತೆಯಾಗಿದ್ದು ಪೋಷಕರಲ್ಲಿ ಆತಂಕ ಮನೆ ಮಾಡಿದೆ. ಸರ್ ಇನ್ನಿ ರಿಸಲ್ಟ್ ಪ್ರಕಾರ ನಮಗೆ ಟೋಟಲ್ ಆಗಿ 16 ಕೇಸಸ್ ಬಂದವರಿ. ಸೋ ಇವತ್ತು ನಾವು ಏನು ಮಾಡ್ತೀವಿ ಅಂದ್ರೆ ಹೆಲ್ತ್ ಆಫೀಷಿಯಲ್ಸ್, ಪಂಚಾಯತ್, ಆರ್ಡಿಪಿಆರ್ಎನ್ ಡಿಪಾರ್ಟ್ಮೆಂಟ್ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಸೇರಿ ಸೋ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡತಾರೆ ಹೆಲ್ತ್ ಆಫೀಷಿಯಲ್ಸ್. ಆ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡಿ ಅದ್ರ ತಕ್ಕಂಗೆ ಏನೈತಿ ನೆಕ್ಸ್ಟ್ ಸ್ಟೆಪ್ಸು, ಮಾನ್ಯ ಜಿಲ್ಲಾಧಿಕಾರಿ ಏನು ಹೇಳ್ತಾರೆ ಅದ್ರ ಜೊತೆಗೆ ಡಿ ಎಚ್ ಓ ಸಾಹೇಬ್ರು ಏನು ಹೇಳ್ತಾರೆ ಅದ್ರ ಮೇಲೆ ಮುಂದಿನ ಸ್ಟೆಪ್ ತೊಗೋಕೆ ನಾವು ಮಾಡ್ಕೋತೀವಿ. ಯಾಕಂದ್ರೆ ಕಾಂಟ್ಯಾಕ್ಟ್ ಟ್ರೇಸ್ ಆಗುತ್ತೆ, ನಾವು ಏನು ಸ್ಟೆಪ್ಸ್ ತೊಗೋಕಾಗಂಗಿಲ್ಲ. ಬಟ್ ಏನಂದ್ರೆ ಒಂದೊಂದು ಏರಿಯಾದಾಗ ಮೋರ್ ದ್ಯಾನ್ 5 ಆಯ್ತಂದ್ರೆ ರೂಲ್ಸ್ ಪ್ರಕಾರ ಕಂಟೈನ್ಮೆಂಟ್ ಜೋನ್ ಮಾಡ್ಬೇಕಂತ ಐತ್ರಿ. ಸೋ ನಾವು ಎ ಸಿ ಸಾಹೇಬ್ರಿಗೆ ಅದನ್ನು ಮಾಹಿತಿ ತಿಳಿಸಿ ಕಂಟೈನ್ಮೆಂಟ್ ಜೋನ್ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ ಈಗ. ಸೊ ಈಗ ನಾವು ಏನೈತಂದ್ರೆ ಸ್ಕೂಲ್ನಾಗ ಒಂದು ಸ್ಕೂಲ್ನಾಗ 9 ಕೇಸಸ್ ಬರೋದ್ರಿಂದ ಅವ್ರ ಪೇರೆಂಟ್ಸು ಆಮೇಲೆ ಆ ಸ್ಕೂಲಲ್ಲಿರುವಂಥ ಎಲ್ಲ ಮಕ್ಕಳಿಗೂ ಟೆಸ್ಟಿಂಗ್ ಮಾಡುವಂಥ ವ್ಯವಸ್ಥೆ ಮಾಡಲಿಕ್ಕೆ ನಾನು ಎ ಡಿ ಎಚ್ ಓ ಸಾಹೇಬ್ರ ಜೊತೆ ಮಾತಾಡ್ಬೇಕಂತ